ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಸ್ಯಾಂಡ್ವಿಚ್ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೇನೆ ಇದು ಮಕ್ಕಳ ಟಿಫಿನ್ ಬಾಕ್ಸಿಗೆ ಮತ್ತು ಸಂಜೆ ಟೈಮಲ್ಲಿ ಈ ರೀತಿ ಮಾಡಿಕೊಟ್ಟರೆ ಎಷ್ಟು ಖುಷಿ ಆಗ್ತದೆ ಅಂದರೆ ಅಷ್ಟು ಖುಷಿ ಆಗ್ತದೆ ಮಕ್ಕಳಿಗೆ ತುಂಬಾ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ ನಾನು ಏನೇನು ಹಾಕಿದ್ದೇನೆ ಅಂತ ತೋರಿಸ್ತೇನೆ ಫಸ್ಟಿಗೆ ನಾನು ಇಲ್ಲಿ ಬಟಾಟಾ ಬೇಯಿಸಿಟ್ಕೊಂಡಿದ್ದೀನಿ ನೋಡಿ ಅದಕ್ಕೆ ಒಂದು ಮುಕ್ಕಾಲು ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರ್ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಒಂದು ಕಾಲು ಟೇಬಲ್ ಸ್ಪೂನ್ ಜೀರಾ ಪೌಡರ್ ಮತ್ತು ಸ್ವಲ್ಪ ಮೆಣಸಿನ ಪೌಡರ್ ಹಾಗೆ ಚಾಟ್ ಮಸಾಲ ಕೂಡ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಹಾಕಿದ್ದೇನೆ ಮತ್ತು ರುಚಿಗೆ ಎಷ್ಟು ಉಪ್ಪು ಬೇಕಾಗ್ತಿದೆ ಅಷ್ಟು ಉಪ್ಪು ನಾನು ಬಟಾಟೆ ಬೇಯಿಸುವಾಗ ಕೂಡ ಉಪ್ಪು ಹಾಕಿದ್ದೇನೆ ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಕೈಯಲ್ಲಿ ಅಷ್ಟು ಚೆನ್ನಾಗಿ ಚಮಚದಲ್ಲಿ ಅಷ್ಟು ಚೆನ್ನಾಗಿ ಮಿಕ್ಸ್ ಆಗೋದಿಲ್ಲ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಬಟಾಟೆಯನ್ನು ಚೆನ್ನಾಗಿ ಬೇಯಿಸ್ಕೊಳ್ಬೇಕು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೇನೆ ನೋಡಿ ಇದಕ್ಕೀಗ ನಾನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿದ ಈರುಳ್ಳಿ ಕೂಡ ಹಾಕ್ಕೊಳ್ತಾ ಇದ್ದೇನೆ ಹಾಕಿ ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಎಷ್ಟು ಚೆನ್ನಾಗಿ ಟೇಸ್ಟ್ ಬರ್ತದೆ ಅಂದರೆ ಅಷ್ಟು ಚೆನ್ನಾಗಿ ಟೇಸ್ಟ್ ಬರ್ತದೆ ಫ್ರೆಂಡ್ಸ್ ಈ ರೀತಿ ಮಾಡಿದರೆ ಮಕ್ಕಳಿಗಂತೂ ಈ ರೀತಿ ಕೊಟ್ಟರೆ ಎಷ್ಟು ಖುಷಿ ಆಗ್ತದೆ ಅಂದರೆ ಅಷ್ಟು ಖುಷಿ ಆಗ್ತಿದೆ ಫಸ್ಟಿಗೆ ನಾನು ಇಲ್ಲಿ ಬ್ರೆಡ್ ತಗೊಂಡಿದ್ದೇನೆ ನೋಡಿ ಈಗ ಒಂದು ಬ್ರೆಡ್ಡಿನ ಮೇಲೆ ಟೊಮೊಟೊ ಕೆಚಪ್ ಉಂಟಲ್ಲ ಅದನ್ನು ಹಾಕ್ತಾಯಿದ್ದೇನೆ ಹಾಕಿ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ಬೇಕು ಈ ರೀತಿಯಾಗಿ ಎಲ್ಲ ಸೈಡಿಗೆ ಹೋಗುವ ಹಾಗೆ ಚೆನ್ನಾಗಿ ಸ್ಪ್ರೆಡ್ ಮಾಡುವ ಸ್ಪ್ರೆಡ್ ಮಾಡ್ಕೊಳ್ಬೇಕು ಓಕೆ ನೆಕ್ಸ್ಟ್ ಈಗ ನಾವು ರೆಡಿ ಮಾಡಿದ ಬಟಾಟ ಉಂಟಲ್ಲ ಅದನ್ನು ಹಾಕ್ಕೊಳ್ಬೇಕು ಹಾಕಿ ಚಮಚದಲ್ಲಿ ನಿಧಾನವಾಗಿ ಎಲ್ಲ ಕಡೆಗೂ ಹೋಗುವಾಗ ಹಾಗೆ ಹಾಕ್ಕೊಳ್ಬೇಕು ಎಲ್ಲ ಹಾಕಿ ಆಗಿದೆ ನೋಡಿ ಇದರ ಮೇಲುಗಡೆ ಕೂಡ ನಾನು ಇನ್ನೊಂದು ಬ್ರೆಡ್ ಉಂಟಲ್ಲ ಅದರ ಮೇಲುಗಡೆ ಕೂಡ ನಾನು ಟೊಮೆಟೊ ಕೆಚಪ್ ಹಾಕಿ ಈ ರೀತಿಯಾಗಿ ಮೇಲ್ಗಡೆ ಇಟ್ಟು ಇಡ್ತಾಯಿದ್ದೇನೆ ನೆಕ್ಸ್ಟ್ ಈಗ ಇನ್ನೊಂದು ಕೂಡ ಮಾಡ್ತೇನೆ ಇದರ ಮೇಲುಗಡೆ ಸ್ವಲ್ಪ ತುಪ್ಪ ಹಾಕ್ಕೊಳ್ಬೇಕು ತುಪ್ಪ ಬಟರ್ ಏನಾದರೂ ನಡೀತದೆ ಹಾಕಿ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ಬೇಕು ಎಷ್ಟು ಚೆನ್ನಾಗ್ತದೆ ಅಂದರೆ ರೋಸ್ಟ್ ರೋಸ್ಟ್ ಹಾಕಿ ಅಷ್ಟು ಚೆನ್ನಾಗ್ತದೆ ಫ್ರೆಂಡ್ಸ್ ನಾನು ಇನ್ನೊಂದರ ಮೇಲ್ಗಡೆ ಕೂಡ ಟೊಮೊಟೊ ಕೆಚಪ್ ಬಟಾಟ ಹಾಕ್ಕೊಂಡಿದ್ದೇನೆ ಅದರ ಮೇಲೆ ಈಗ ನಾನು ಚೀಸ್ ಉಂಟಲ್ಲ ಅದನ್ನು ಈಗ ಗ್ರೀಸ್ ಮಾಡ್ತಾ ಇದ್ದೇನೆ ನೋಡಿ ಚೀಸ್ ಹಾಕಿದರೂ ಕೂಡ ಅಷ್ಟು ಚೆನ್ನಾಗಾಗ್ತದೆ ಟೇಸ್ಟು ನಾನು ಸ್ವಲ್ಪ ಸ್ವಲ್ಪನೇ ಹಾಕಿದ್ದೇನೆ ಚೀಸು ಈಗ ಅದರ ಮೇಲ್ಗಡೆ ಟೊಮೊಟೊ ಕೆಚಪ್ ಹಾಕಿದ್ದ ಬ್ರೆಡ್ ಉಂಟಲ್ಲ ಅದನ್ನು ಇದ್ದೇನೆ ಈ ರೀತಿಯಾಗಿ ಎರಡೂ ಕೂಡ ಮಾಡ್ಕೊಂಡಿದ್ದೇನೆ ನೋಡಿ ನೆಕ್ಸ್ಟ್ ಈಗ ನಾನು ಒಂದು ಪ್ಯಾನ್ ಇಟ್ಕೊಂಡಿದ್ದೇನೆ ಅದು ಕೂಡ ಚೆನ್ನಾಗಿ ಬಿಸಿಯಾಗಿದೆ ತವಾ ನಾವು ಚಪಾತಿ ಮಾಡ್ತೇವಲ್ಲ ಆ ತವಾ ಇಟ್ಕೊಂಡಿದ್ದೇನೆ ಅದರ ಮೇಲ್ಗಡೆ ಬಟರ್ ಉಂಟಲ್ಲ ಅದನ್ನು ಹಾಕಿ ಸ್ಪ್ರೆಡ್ ಮಾಡ್ತಾ ಇದ್ದೇನೆ ನೋಡಿ ಅದರ ಮೇಲ್ಗಡೆ ಈಗ ನಾವು ರೆಡಿ ಮಾಡಿದ ಬ್ರೆಡ್ ಉಂಟಲ್ಲ ಅದನ್ನು ಇದ್ದೇನೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಗ್ಯಾಸನ್ನು ಹೈಯಲ್ಲಿ ಇಡಬಾರ್ದು ಮೀಡಿಯಮ್ಮಲ್ಲಿ ಇಟ್ಕೊಂಡು ಮಾಡಿದರೆ ಚೆನ್ನಾಗಾಗ್ತದೆ ಇಲ್ಲಾಂದರೆ ಪೂರ ಸೀದೋಗ್ತದೆ ಇಲ್ಲಿ ನೋಡಿ ಈ ರೀತಿಯಾಗಿ ಸ್ವಲ್ಪ ಎರಡು ಮೂರು ಆದರೂ ತಿರುಗಿಸಿ ತಿರುಗಿಸಿ ಹಾಕ್ಕೊಳ್ಬೇಕು ಆವಾಗ ಚೆನ್ನಾಗಿ ರೋಸ್ಟ್ ಆಗ್ತದೆ ಇಲ್ಲಿ ನೋಡಿ ಈ ರೀತಿಯಾಗಿ ಬಟಾರ್ ತುಪ್ಪ ಎರಡೂ ಹಾಕಿದ್ವಲ್ಲ ಟೇಸ್ಟ್ ಅಂತೂ ಎಷ್ಟು ಚೆನ್ನಾಗಿ ಬರ್ತದೆ ಅಂದರೆ ಅಷ್ಟು ಚೆನ್ನಾಗಿ ಬರ್ತದೆ ಮಕ್ಕಳಿಗೆ ಎಷ್ಟು ಖುಷಿ ಆಗ್ತದೆ ನೋಡಿ ಫ್ರೆಂಡ್ಸ್ ಈ ರೀತಿ ಒಮ್ಮೆ ಮಾಡಿಕೊಡಿ ನೀವು ಓಕೆ ಒಂದು ರೆಡಿಯಾಗಿದೆ ನೋಡಿ ನಾನು ಇನ್ನೊಂದು ಕೂಡ ಅದೇ ರೀತಿ ಮಾಡಿಕೊಳ್ತೇನೆ ಸ್ವಲ್ಪ ಬಟಾರ್ ಇದ್ದೇನೆ ಫಸ್ಟಿಗೆ ಮತ್ತು ರೆಡಿ ಮಾಡಿದ ಸ್ಯಾಂಡ್ವಿಚ್ ಉಂಟಲ್ಲ ಅದನ್ನು ಕೂಡ ಇಡ್ತಾ ಇದ್ದೇನೆ ಮೇಲುಗಡೆ ಈ ರೀತಿಯಾಗಿ ಸ್ವಲ್ಪ ತೀರಿಸ್ಕೊಳ್ಬೇಕು ಯಾಕಂದರೆ ಬಟರ್ ಹಾಕಿದ್ವಲ್ಲ ಹಾಗಾಗಿ ಈಗ ಇನ್ನೊಂದು ಸೈಡ್ ಕೂಡ ಹಾಕ್ತಾಯಿದ್ದೇನೆ ನೋಡಿ ಒಂದು ಸೈಡ್ ಬಟರ್ ಒಂದು ಸೈಡ್ ತುಪ್ಪ ಹಾಕಿದ್ದು ನಾನು ಎರಡು ಸೈಡ್ ಕೂಡ ಬಟರ್ ಹಾಕಿದರೂ ಕೂಡ ನಡೀತದೆ ಫ್ರೆಂಡ್ಸ್ ಟೇಸ್ಟು ಅಷ್ಟು ಚೆನ್ನಾಗಿ ಬರ್ತದೆ ಓಕೆ ಈ ರೀತಿಯಾಗಿ ಒಂದೇ ಕಡೆ ಇಡಬಾರ್ದು ಬ್ರೆಡ್ಡನ್ನು ಸ್ವಲ್ಪ ಆಚೆ ಈಚೆ ಮಾಡಬೇಕು ಒಂದೇ ಕಡೆ ಇಟ್ಟರೆ ಅದು ಸೀದೋಗ್ತದೆ ಹಾಗಾಗಿ ಓಕೆ ಇದು ಕೂಡ ರೆಡಿಯಾಗಿದೆ ನೋಡಿ ನೋಡಿದಿರಲ್ಲ ಫ್ರೆಂಡ್ಸ್ ಯಾವ ರೀತಿ ಅಂತ ನಾನು ಎಲ್ಲವನ್ನು ಕೂಡ ಇದೇ ರೀತಿ ಮಾಡ್ಕೊಳ್ತೇನೆ ಈಗ ಕಟ್ ಮಾಡಿ ತೋರಿಸ್ತೇನೆ ನೋಡಿ ಎಷ್ಟು ಚೆನ್ನಾಗಾಗಿದೆ ನೋಡಿ ಎಷ್ಟು ಚೆನ್ನಾಗಂದರೆ ಅಷ್ಟು ಚೆನ್ನಾಗಾಗಿದೆ ಮನೆಯಲ್ಲಿ ನನ್ನ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗಿದೆ ಫ್ರೆಂಡ್ಸ್ ನೋಡಿದಿರಲ್ಲ ಫ್ರೆಂಡ್ಸ್ ಯಾವ ರೀತಿ ಅಂತ ನೀವು ಕೂಡ ಇದನ್ನು ಟ್ರೈ ಮಾಡಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಹೊಸ ಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ ಫ್ರೆಂಡ್ಸ್ ಈಗ ನಾನು ಚೀಸ್ ಹಾಕಿದ್ನಲ್ಲ ಅದನ್ನು ಕೂಡ ಕಟ್ ಮಾಡ್ತಾ ಇದ್ದೇನೆ ನೋಡಿ ಎರಡೂ ಕೂಡ ತುಂಬಾ ಚೆನ್ನಾಗಿ ಬಂದಿದೆ ಚೀಸ್ ಹಾಕಿದ್ದು ತುಂಬ ಟೇಸ್ಟ್ ಆಗಿದೆ ಎರಡೂ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ನೀವು ಕೂಡ ಇದನ್ನು ಟ್ರೈ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಓಕೆ ಬಾಯ್ ಟೇಕ್ ಕೇರ್